ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಚ್ಚೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಟೀಚರ್ ಎಸ್ ಸರ್ ಟೀಚರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿ ರಾಜ ಅಂತ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನಲ್ಲಿ ಕನ್ನಡ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಪ್ರೀತಿಯ ಮಕ್ಕಳೇ ತಮಗೆಲ್ಲರಿಗೂ ಕೂಡ ಶಾಲಾ ಸಿದ್ಧತೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾವೆಲ್ಲ ಹತ್ತನೇ ತರಗತಿಯ ಮಕ್ಕಳು ಪ್ರಥಮ ಭಾಷೆ ಕನ್ನಡವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಸಿರಿ ಕನ್ನಡ ಪಠ್ಯಪುಸ್ತಕವನ್ನು ಅಧ್ಯಯನ ಇದ್ದೀವಿ ಕನ್ನಡ ಎಷ್ಟು ಸುಂದರವಾದ ಭಾಷೆ ಅಲ್ವಾ ಎಷ್ಟು ಸೊಗಸಾದ ಭಾಷೆ ಸುಮತೀಂದ್ರ ನಾಡಿಗರು ಕನ್ನಡ ಭಾಷೆ ಎಂಥ ಸೊಗಸಾದ ಭಾಷೆ ಅಂತ ತುಂಬ ಸೊಗಸಾದ ಕವನವನ್ನು ಬರೆದಿದ್ದಾರೆ ಕನ್ನಡವೆಂದರೆ ನಮ್ಮನ್ನೆಲ್ಲ ಅಪ್ಪಿ ಮುದ್ದಿಸುವ ತಾಯಿ ಇನ್ನೂ ಬೇಕು ಬೇಕು ಎನಿಸುವ ಸವಿ ಸವಿ ಕೊಬ್ಬರಿ ಮಿಠಾಯಿ ಕನ್ನಡವೆಂದರೆ ಘಮಗಮಿಸುವ ರಸಪುರಿ ಮಾವಿನ ಹಣ್ಣು ಎಳೆಯ ಬಿಸಿಲಿನಲ್ಲಿ ಥಳಥಳ ಹೊಳೆಯುವ ನವಿಲುಗರಿಯ ಕಣ್ಣು ಕನ್ನಡವೆಂದರೆ ಸುಂದರ ಕನಸಲಿ ಕುಣಿ ಕುಣಿದಾಡುವ ಮನಸ್ಸು ತುಂಗೆ ಭದ್ರೆ ರಾಡುವ ಶ್ಯಾಮಲಾಸ್ಯದ ನೆಲಸು ಇಂಥ ಸುಂದರವಾದ ಭಾಷೆ ನಮ್ಮ ಕನ್ನಡ ಭಾಷೆ ಶಾಲಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ಇವತ್ತು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ ಮಕ್ಕಳೇ ಒಂದು ಸಣ್ಣ ಕಥೆ ಕಥೆ ಅಂದರೆ ನಿಮಗೆಲ್ಲ ತುಂಬ ಇಷ್ಟ ಅಲ್ವಾ ಮಕ್ಕಳೇ ಒಂದು ಶಾಲೆ ಸುಂದರವಾದ ಶಾಲೆ ಅಲ್ಲಿ ಅಧ್ಯಾಪಕರು ತುಂಬ ಚೆನ್ನಾಗಿ ಬೋಧನೆಯನ್ನು ಮಾಡ್ತಾಯಿದ್ರು ಮಕ್ಕಳಿಗೆ ಪಾಠವನ್ನು ಮಾಡ್ತಾಯಿದ್ರು ನೀತಿಯನ್ನು ಹೇಳ್ತಾ ಇದ್ದರು ಒಂದು ದಿನ ಅವರ ತರಗತಿಗೆ ಬಂದರು ಮಕ್ಕಳೆಲ್ಲರೂ ಗಂಭೀರವಾಗಿ ಕೂತ್ಕೊಂಡಿದ್ರು ಗುರುಗಳು ಕೇಳಿದ್ರು ಮಕ್ಕಳೇ ನೆನ್ನೆ ಕೊಟ್ಟಿರೋ ಅಂಥ ಮನೆಗೆಲಸವನ್ನು ಎಲ್ಲರೂ ಮಾಡ್ಕೊಂಡು ಬಂದಿದ್ದೀರಾ ನಿನ್ನೆ ಕೆಲವು ನಾನು ಲೆಕ್ಕಗಳನ್ನು ಕೊಟ್ಟಿದ್ದೆ ತಾವೆಲ್ಲರೂ ಪೂರ್ಣ ಮಾಡಿದ್ದೀರಾ ಅಂತ ಕೇಳಿದ್ರು ಎಲ್ಲ ಮಕ್ಕಳು ಗಂಭೀರವಾಗಿ ಕೂತ್ಕೊಂಡಿದ್ದಾರೆ ಯಾರೂ ಉತ್ತರ ಹೇಳ್ತಿಲ್ಲ ಯಾರೂ ಬರೆದಿಲ್ವಾ ಅಂತ ಕೇಳಿದ್ರು ಆಗ ಒಬ್ಬ ವಿದ್ಯಾರ್ಥಿ ನಿಂತ್ಕೊಂಡು ಗುರುಗಳೇ ನಾನು ನೀವು ಕೊಟ್ಟಿರೋ ಲೆಕ್ಕವನ್ನು ಪೂರ್ಣ ಮಾಡಿದ್ದೀನಿ ಅಂತ ಹೇಳ್ದ ಶಬಾಷ್ ತೆಗೆದುಕೊಂಡು ಬಾ ಅಂತ ಹೇಳಿದ್ರು ನೋಡಿದ್ರು ಪರಿಶೀಲಿಸಿದ್ರು ಸರಿಯಾಗಿದೆ ಶಬಾಷ್ ಚೆನ್ನಾಗಿ ಬರೆದಿದೆಯಾ ಮಗು ನೀನು ಬಾ ನೀನು ಮುಂದಿನ ಸಾಲಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ರು ಆದರೆ ಆ ವಿದ್ಯಾರ್ಥಿ ಒಂದು ಹೆಜ್ಜೆಯೇನು ಮುಂದೆ ಹಿಡಲಿಲ್ಲ ಯಾಕಪ್ಪ ಮುಂದೆ ಬಾ ಅಂತ ಕರೆದರು ಆಗ ವಿದ್ಯಾರ್ಥಿ ಹೇಳ್ದ ಗುರುಗಳೇ ನಿಮ್ಮ ಮೆಚ್ಚುಗೆಗೆ ನಾನು ಅರ್ಹನಲ್ಲ ಯಾಕೆ ಅಂದರೆ ಆ ಲೆಕ್ಕವನ್ನು ನಾನು ಸ್ವಂತ ಮಾಡಿಲ್ಲ ಸ್ವತಃ ನಾನು ಆ ಲೆಕ್ಕವನ್ನು ಬಿಡಿಸಿಲ್ಲ ನಾನು ಬೇರೆಯವರ ಸಹಾಯವನ್ನು ನೆರವನ್ನು ಪಡ್ಕೊಂಡು ಆ ಲೆಕ್ಕವನ್ನು ಮಾಡಿದ್ದೀನಿ ಗುರುಗಳಿಗೆ ಸಂತೋಷ ಆಯಿತು ಒಂದು ಲೆಕ್ಕವನ್ನು ಮಾಡೋ ಪ್ರಯತ್ನವನ್ನು ಮಾಡಿದೆಯಾ ಜೊತೆಗೆ ಸತ್ಯವನ್ನು ಹೇಳ್ತಿದೆಯಾ ನೀನು ಮುಂದೆ ದೊಡ್ಡ ವ್ಯಕ್ತಿ ಆಗ್ತೀಯಾ ಅಂತ ಆಶೀರ್ವಾದವನ್ನು ಮಾಡಿದ್ರು ಹಾಗಾದರೆ ಆ ವಿದ್ಯಾರ್ಥಿ ಯಾರೋ ಹೌದು ಮಕ್ಕಳೇ ನೀವು ಊಹಿಸಿರೋದು ನಿಜ ಗೋಪಾಲಕೃಷ್ಣ ಗೋಖಲೆಯವರು ಭಾರತದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಅಂಥ ಶ್ರೇಷ್ಠ ಒಬ್ಬ ವ್ಯಕ್ತಿ ನೋಡಿ ಬೆಳೆಯುವ ಸಿರಿ ಮೊಳಕೆಯಲ್ಲೇ ನೋಡು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ತಮ್ಮ ಬಾಲ್ಯದಲ್ಲೇ ತಮ್ಮ ಸತ್ಯ ಸಂದತೆಯನ್ನು ತೋರಿಸಿದ್ರು ಈ ರೀತಿ ನಾವು ಕೂಡ ಒಳ್ಳೆ ಮಕ್ಕಳಾಗಬೇಕಲ್ವ ಮಕ್ಕಳೇ ನಮ್ಮ ಗುರುಗಳ ಹತ್ರ ನಮ್ಮ ತಂದೆ ತಾಯಿಗಳ ಹತ್ರ ಸತ್ಯವಾಗಿ ಮಾತನಾಡೋದನ್ನು ನಿಜವನ್ನು ನುಡಿಯೋದನ್ನು ಅಭ್ಯಾಸ ಮಾಡೋಣ ಹಾಂ ಈಗ ಒಂದು ಚಟುವಟಿಕೆ ಮಾಡೋಣ ಯಾವ ಚಟುವಟಿಕೆ ಒಂದು ಒಗಟನ್ನು ಬಿಡಿಸ್ಬೇಕು ನೀವೆಲ್ಲ ಸಿದ್ಧವಾಗಿದ್ದೀರಾ ಹಾಂ ಈಗ ನೋಡೋಣ ಹಲವು ರಂಗಿನ ಮೂಗಿನ ಬಾಲೆ ಬೆರಳಿನ ನಡುವೆ ಕುಣಿಯುವಳು ಗಟಗಟ ನೀರನ್ನು ಮೂಗಲ್ಲಿ ಕುಡಿದು ಮನಸ್ಸಿನ ಮಾತನ್ನು ಒರೆಯುವಳು ಉತ್ತರ ಗೊತ್ತಾಯ್ತಾ ಆಲೋಚನೆ ಮಾಡಿ ಪ್ರಯತ್ನ ಮಾಡಿ ಮತ್ತೊಮ್ಮೆ ಒಗಟನ್ನು ಓದಿ ನೋಡೋಣ ಹಲವು ರಂಗಿನ ಅಂದರೆ ಬಣ್ಣ ಬಣ್ಣದ ಮೂಗಿನ ಬಾಲೆ ಬೆರಳಿನ ನಡುವೆ ಕುಣಿಯುವಳು ಘಟಗಟ ನೀರನ್ನು ಮೂಗಲಿ ಕುಡಿದು ಮನಸ್ಸಿನ ಮಾತನ್ನು ಒರೆಯುವಳು ಹೇಳುವಳು ಬರೆಯುವಳು ಅನೇಕ ಮಕ್ಕಳಿಗೆ ಗೊತ್ತಾಗೋಯ್ತು ಉತ್ತರ ಬಿಡಿಸಿದ್ದೀರಾ ಒಗಟನ್ನು ನೋಡೋಣ ಉತ್ತರ ಏನು ಅಂತ ಉತ್ತರ ಏನು ಅಲ್ಲಿ ಬರೆದಿದೆ ನೋಡಿ ಲೇಖನೀ ಕೆಲವರಿಗೆ ಇದು ಹೇಗಾಗುತ್ತೆ ಅಂತ ಅನುಮಾನ ಇರಬಹುದು ಮತ್ತೊಮ್ಮೆ ಇದನ್ನು ಗಮನಿಸಿ ಏನೋ ಹಲವು ರಂಗಿನ ಮೂಗಿನ ಬಾಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಮೂಗು ಬೆರಳಿನ ನಡುವೆ ಕುಣಿಯುವಳು ನಾವು ಬರೆಯುವಾಗ ನಮ್ಮ ಬೆರಳಿನ ನಡುವೆ ಬರುತ್ತದು ಲೇಖನಿ ಅಲ್ವಾ ಘಟಗಟ ನೀರನ್ನು ಮೂಗಲ್ಲಿ ಕುಡಿದು ಆ ಶಾಯಿಯನ್ನು ಹೀರ್ಕೊಳ್ಳುತ್ತದ್ದು ಮನಸ್ಸಿನ ಮಾತನ್ನು ಒರೆಯುವಳು ಎಷ್ಟು ಸೊಗಸಾಗಿದೆ ಅಲ್ವ ಮಕ್ಕಳೇ ಈ ಥರ ಒಗಟುಗಳನ್ನು ಬಿಡಿಸೋದನ್ನು ಅಭ್ಯಾಸ ಮಾಡಬೇಕು ಆಗ ನಮ್ಮ ಬುದ್ಧಿ ಚುರುಕಾಗತ್ತೆ ಮತ್ತೊಂದು ಒಗಟನ್ನು ನೋಡೋಣ ಮತ್ತೊಂದು ಚಟುವಟಿಕೆ ಬೆನ್ನನು ಬಾಗಿದ ಹಣ್ಣನೇ ಮುದುಕಿ ಪುಸ್ತಕದೊಳಗೆ ಇರುವೆ ಓದುವ ಜನರ ಓದನ್ನು ತಡೆದು ಪ್ರಶ್ನೆಯ ಮಳೆನಾಗರೆವೆ ಇದನ್ನು ನಾವೆಲ್ಲರೂ ನೋಡಿದ್ದೀವಿ ಮಕ್ಕಳೇ ಬಳಸಿದ್ದೀವಿ ಇದನ್ನು ನೋಡಿ ಸರಿ ಗಮನಿಸಿ ಬೆನ್ನನು ಬಾಗಿದ ಹಣ್ಣನೇ ಮುದುಕಿ ಹೀಗೆ ಬಾಗಿದೆ ಪುಸ್ತಕದೊಳಗೆ ಇರುವೆ ಓದುವ ಜನರ ಓದನ್ನು ತಡೆದು ಪ್ರಶ್ನೆಯ ಮಳೆನ ಗೆರೆವೆ ಏನು ಏಕೆ ಹೇಗೆ ಎಷ್ಟು ಎಲ್ಲಿ ಯಾವುದು ಅನ್ನೋ ಪ್ರಶ್ನೆಯನ್ನು ಕೇಳುತ್ತೆ ಯಾವುದಿದು ಉತ್ತರ ಗೊತ್ತಾಗೋಯ್ತಾ ಮಕ್ಕಳೇ ಶಬಾಷ್ ನೋಡೋಣ ಉತ್ತರವನ್ನು ಒಗಟಿನ ಉತ್ತರ ಪ್ರಶ್ನಾರ್ಥಕ ಚಿಹ್ನೆ ಉತ್ತರ ಹೇಗೆ ಅಂತ ಗೊತ್ತಾಗಲಿಲ್ವಾ ಮತ್ತೊಂದು ಸರಿ ಗಮನಿಸಿ ಮತ್ತೊಮ್ಮೆ ಗಮನಿಸಿ ನೋಡೋಣ ಬೆನ್ನನು ಬಾಗಿದ ಹಣ್ಣನೇ ಮುದುಕಿ ನೋಡಿ ಎಷ್ಟು ಚೆನ್ನಾಗಿದೆ ಆ ಪ್ರಶ್ನಾರ್ಥಕ ಚಿಹ್ನೆ ಹೇಗಿದೆ ಪುಸ್ತಕದೊಳಗೆ ಇರುವೆ ಓದುವ ಜನರ ಓದನ್ನು ತಡೆದು ಪ್ರಶ್ನೆಯ ಮಳೆನ ಗರವೇ ಅಲ್ವಾ ಮಕ್ಕಳೇ ಇದು ಏನು ಪ್ರಶ್ನಾರ್ಥಕ ಚಿಹ್ನೆ ಅದೊಂದು ಲೇಖನ ಚಿಹ್ನೆ ಇವತ್ತು ನಾವು ಈ ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದುದು ಮಕ್ಕಳೇ ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಸ್ಪಷ್ಟಾರ್ಥವನ್ನು ಕೊಡದೇ ತೊಡಕುಗಳಿಗೆ ಕಾರಣವಾಗುವುದುಂಟು ಹಾಗಾಗಿ ಈ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯ ಇಲ್ಲಿ ಕೊಟ್ಟಿರುವಂತಹ ವಿವರಗಳನ್ನು ಈಗ ಗಮನಿಸೋಣ ಮಕ್ಕಳೇ ಒಂದೊಂದೇ ಲೇಖನ ಚಿಹ್ನೆಯನ್ನು ನೋಡೋಣ ಅದನ್ನು ನಮ್ಮ ಬರವಣಿಗೆಯಲ್ಲಿ ಬಳಸೋಣ ಕಲಿಯೋದಕ್ಕೆ ನೀವೆಲ್ಲ ಸಿದ್ಧವಾಗಿದ್ದೀರಾ ಮಕ್ಕಳೇ ಪ್ರಾರಂಭ ಮಾಡೋಣ ಬನ್ನಿ ಮೊದಲನೇದು ಪೂರ್ಣ ವಿರಾಮ ಎಷ್ಟು ಕಡೆ ಬಳಸ್ತೀವಲ್ವ ಆ ವಾಕ್ಯ ಮುಗಿಯುವಾಗ ಅದನ್ನು ಬಳಸ್ತೀವಲ್ಲ ಪೂರ್ಣ ವಿರಾಮ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ಉದಾಹರಣೆಗೆ ನೋಡೋಣ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಅಂದಾಗ ಅಲ್ಲಿ ಪೂರ್ಣ ವಿರಾಮ ಬರುತ್ತೆ ಒಂದು ವೇಳೆ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಿದ್ದಾಗ ಅಂದಾಗ ಅಲ್ಲಿ ಪೂರ್ಣ ವಿರಾಮ ಬರುತ್ತಾ ಬರಲ್ಲ ಆ ವಾಕ್ಯ ಮುಗಿದಿದೆ ಅನ್ನೋ ಅರ್ಥ ಕೊಡಬೇಕಲ್ಲಿ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಅಲ್ಲಿಗೆ ವಾಕ್ಯ ಮುಗೀತು ಆಗ ಪೂರ್ಣ ಕ್ರಿಯೆಯನ್ನು ಮುಗಿದಿರೋದ್ರಿಂದ ಪೂರ್ಣ ವಿರಾಮ ಹಾಕಬೇಕು ಮತ್ತೊಂದು ಉದಾಹರಣೆ ನೋಡಿ ನಾನು ಶಾಲೆಗೆ ಹೋಗುತ್ತೇನೆ ಮುಗಿತು ವಾಕ್ಯ ಅಲ್ಲೊಂದು ಪೂರ್ಣ ವಿರಾಮ ನಮ್ಮ ದೇಶ ಭಾರತ ಪೂರ್ಣ ವಿರಾಮ ಅಲ್ವ ಈಗ ತಾವೆಲ್ಲರೂ ಗದ್ಯವನ್ನು ಓದುವಾಗ ಒಂದು ವೃಂದವನ್ನು ತೆಗೆದುಕೊಂಡು ಒಂದು ಪ್ಯಾರಾಗ್ರಾಫನ್ನು ತೆಗೆದುಕೊಂಡು ಅದರೊಳಗಡೆ ತಾವೆಲ್ಲ ಈ ರೀತಿ ಎಷ್ಟು ಪೂರ್ಣ ವಿರಾಮ ಬಂದಿದೆ ಅನ್ನೋದನ್ನು ಗುರುತು ಹಾಕ್ಕೊಂಡು ಅಷ್ಟು ವಾಕ್ಯಗಳಿವೆ ಅಂತ ಲೆಕ್ಕ ಹಾಕಬೇಕು ಇನ್ಮೇಲೆ ಈ ಚಟುವಟಿಕೆಯನ್ನು ಮಾಡ್ತಿರೋ ಎಲ್ಲರೂ ತಮ್ಮ ಬಳಿ ಇರುವಂಥ ಪಠ್ಯಪುಸ್ತಕವನ್ನು ಓದಬೇಕು ಮತ್ತು ಎಷ್ಟು ವಾಕ್ಯಗಳಿದೆ ಮೊದಲನೇ ಪ್ಯಾರಾದಲ್ಲಿ ಎರಡನೇ ಪ್ಯಾರದಲ್ಲಿ ಎಷ್ಟು ವಾಕ್ಯಗಳಿವೆ ಅಂದರೆ ಎಲ್ಲಿಗೆ ಪೂರ್ಣ ವಿರಾಮ ಆಗುತ್ತೆ ಅಲ್ಲಿ ಒಂದು ವಾಕ್ಯ ಅಂತ ಹೌದಲ್ವಾ ನೋಡೋಣ ಇನ್ನು ಮುಂದಿಂದು ಅರ್ಧ ವಿರಾಮ ಪೂರ್ಣ ವಿರಾಮ ಆಯಿತು ಈಗ ಅರ್ಧ ವಿರಾಮ ಇದನ್ನು ಎಲ್ಲೆಲ್ಲಿ ಬಳಸಬೇಕು ಅರ್ಧ ವಿರಾಮ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಈ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಅಂದರೆ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಲಾಗುವುದು ವಾಕ್ಯ ಪೂರ್ಣ ಆಗಿರೋದಿಲ್ಲ ಭಾಗಶಃ ಇನ್ನೂ ಹಾಗೆ ಇರುತ್ತೆ ಉದಾಹರಣೆಗೆ ನೋಡಿ ತಾವು ಕಡಿಮೆ ಮಾತನಾಡಿದ್ದೀರಿ ನೋಡಿ ಇನ್ನೂ ಇನ್ನೂ ಮುಂದೆ ಇದೆ ಹೆಚ್ಚು ಕೆಲಸ ಮಾಡಿದ್ದೀರಿ ಅಲ್ಲಿಗೆ ಮುಗೀತು ತಾವು ಕಡಿಮೆ ಮಾತನಾಡಿದ್ದೀರಿ ಅಂದರೆ ಇನ್ನೂ ಇದೆ ಅಂತ ಆದರೆ ಹೆಚ್ಚು ಕೆಲಸ ಮಾಡಿದ್ದೀರಿ ಅಲ್ಲಿಗೆ ಪೂರ್ಣ ವಿರಾಮ ಆ ಎರಡು ವಾಕ್ಯಗಳ ಮಧ್ಯದಲ್ಲಿ ನೋಡಿ ಅನೇಕ ಉಪವಾಕ್ಯಗಳು ಎರಡು ತಾವು ಕಡಿಮೆ ಮಾತನಾಡಿದ್ದೀರಿ ಒಂದು ಉಪವಾಕ್ಯ ಹೆಚ್ಚು ಕೆಲಸ ಮಾಡಿದ್ದೀರಿ ಒಂದು ಉಪವಾಕ್ಯ ಈ ರೀತಿ ಇವೆರಡೂ ಸೇರಿ ಪೂರ್ಣ ಪೂರ್ಣವಾಕ್ಯದಕ್ಕಿಂತ ಮುಂಚೆ ತಾವು ಕಡಿಮೆ ಮಾತನಾಡಿದ್ದೀರಿ ಆದ ತಕ್ಷಣ ಅರ್ಧ ವಿರಾಮ ಚಿಹ್ನೆಯನ್ನು ಲೇಖನ ಚಿಹ್ನೆಯನ್ನು ಬಳಸಬೇಕು ಅರ್ಥ ಆಯಿತಾ ಮಕ್ಕಳೇ ಮುಂದಿನ ಲೇಖನ ಚಿಹ್ನೆಯನ್ನು ನೋಡೋಣ ಪ್ರಶ್ನಾರ್ಥಕ ಚಿಹ್ನೆ ಆಗಲೇ ಒಂದು ಒಗಟನ್ನು ಬಿಡಿಸೋದ್ವಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ದಾಶರಥಿ ಯಾರು ಅಲ್ಲೊಂದು ಪ್ರಶ್ನಾರ್ಥಕ ಚಿಹ್ನೆ ನಿಮ್ಮ ಮನೆ ಎಲ್ಲಿದೆ ಪ್ರಶ್ನಾರ್ಥಕ ಚಿಹ್ನೆ ರಂಗನ ಬಳಿ ಇರುವ ಪುಸ್ತಕಗಳು ಎಷ್ಟು ನೋಡಿ ಇಲ್ಲೆಲ್ಲ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಬಳಸೋದು ಸೂಕ್ತ ಮತ್ತು ಅತ್ಯವಶ್ಯಕ ಅರ್ಥ ಆಯ್ತಾ ಮಕ್ಕಳೇ ಮುಂದಿನ ಲೇಖನ ಚಿಹ್ನೆಯನ್ನು ನೋಡೋಣ ಭಾವಸೂಚಕ ಚಿಹ್ನೆ ಇದಕ್ಕೆ ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಕೂಡ ಕರೀತಾರೆ ಭಾವಸೂಚಕ ಚಿಹ್ನೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುವುದು ಯಾವ ಲೇಖನ ಚಿಹ್ನೆ ಭಾವಸೂಚಕ ಚಿಹ್ನೆಯನ್ನು ಬಳಸಬೇಕು ಉದಾಹರಣೆ ನೋಡಿ ಅಯ್ಯೋ ಅಲ್ಲೊಂದು ಭಾವಸೂಚಕ ಚಿಹ್ನೆ ಹೀಗಾಗಬಾರ್ದಾಗಿತ್ತು ಹೀಗಾಗಬಾರದಿತ್ತು ಅಲ್ಲೊಂದು ಭಾವಸೂಚಕ ಚಿಹ್ನೆ ಆಹಾ ಅಲ್ಲೊಂದು ಭಾವಸೂಚಕ ಚಿಹ್ನೆ ಎಷ್ಟು ಸುಂದರವಾಗಿದೆ ನೋಡಿ ಈ ರೀತಿ ಹರ್ಷ ಆಶ್ಚರ್ಯ ಸಂತೋಷ ಈ ರೀತಿ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಭಾವಸೂಚಕ ಚಿಹ್ನೆಗಳನ್ನು ಬಳಸಬೇಕು ಗೊತ್ತಾಯ್ತಾ ಮಕ್ಕಳೇ ಮುಂದೆ ನೋಡೋಣ ಉದ್ಧರಣ ಚಿಹ್ನೆ ಇದು ಹೇಳಿಕೆಗಳಲ್ಲಿ ಬರುತ್ತೆ ಮಕ್ಕಳೇ ಉದ್ಧರಣ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಲೇಖನ ಚಿಹ್ನೆಯನ್ನು ಬಳಸುವುದು ಉದಾಹರಣೆಗೆ ನೋಡೋಣ ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು ಯಾರು ಹೇಳಿದರು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು ಏನಂತ ಹೇಳಿದ್ರು ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಅಂದರೆ ಅವರು ಹೇಳಿದ ಮಾತನ್ನು ಹಾಗಾಗೇ ಹೇಳೋದು ಅಥವಾ ಬರೆದಾಗ ಅಲ್ಲಿ ನಾವು ಈ ಉದ್ಧರಣ ಚಿಹ್ನೆಯನ್ನು ಬಳಸಬೇಕು ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಈ ಉದ್ಧರಣ ಚಿಹ್ನೆಯನ್ನು ಬಳಸೋದು ಅಭ್ಯಾಸ ಮಾಡ್ಕೋಬೇಕು ಮಕ್ಕಳೇ ಆಗ ವಾಕ್ಯ ಅರ್ಥಪೂರ್ಣವಾಗುತ್ತೆ ಮತ್ತು ಅದನ್ನು ನೋಡಿದ ತಕ್ಷಣ ಓ ಇವರು ಇದನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅರ್ಥ ಆಯಿತಾ ಮುಂದಿನ ಲೇಖನ ಚಿಹ್ನೆಯನ್ನು ನೋಡೋಣ ವಾಕ್ಯವೇಷ್ಟನ ಚಿಹ್ನೆ ಉದ್ಧರಣ ಚಿಹ್ನೆಗೂ ವಾಕ್ಯವೇಷ್ಟನ ಚಿಹ್ನೆಗೂ ಏನು ವ್ಯತ್ಯಾಸ ಗಮನಿಸಿ ಮಕ್ಕಳೇ ವಾಕ್ಯವೇಷ್ಟನ ಚಿಹ್ನೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖವಾದ ಪದಗಳನ್ನು ಸೂಚಿಸುವಾಗ ಈ ಲೇಖನ ಚಿಹ್ನೆಯನ್ನು ಬಳಸಬೇಕು ಯಾವ ಲೇಖನ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ ಯಾವಾಗ ಯಾವಾಗ ಬಳಸಬೇಕು ಪಾರಿಭಾಷಿಕ ಪದಗಳು ಅನ್ಯ ಭಾಷೆಯ ಪದಗಳು ಪ್ರಮುಖ ಪದಗಳನ್ನು ಬಳಸೋ ಸಂದರ್ಭದಲ್ಲಿ ಈ ವಾಕ್ಯವೇಷನ ಚಿಹ್ನೆಯನ್ನು ಬಳಸಬೇಕು ಆಗ ಓದುಗರ ಗಮನ ಅದರ ಕಡೆ ಹೋಗುತ್ತೋ ಇಲ್ಲೇನೋ ವಿಶೇಷತೆ ಇದೆಯಲ್ಲ ಇದನ್ನು ಗಮನ ಇಟ್ಟು ಓದಬೇಕು ಅನ್ನೋ ಸೂಚನೆ ದೊರೆತಂಗಾಗತ್ತೆ ಉದಾಹರಣೆ ನೋಡಿ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ ಈ ವಾಕ್ಯದಲ್ಲಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಇವು ವಿಶೇಷವಾದಂಥ ಪದಗಳು ಇದನ್ನು ಓದುಗರು ಗಮನಿಸಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸಲಾಗಿದೆ ಅರ್ಥ ಮಕ್ಕಳೇ ಮುಂದಿನ ಲೇಖನ ಚಿಹ್ನೆಯನ್ನು ನೋಡೋಣ ಆವರಣ ಚಿಹ್ನೆ ಇದನ್ನು ಬೆಳೆಸಬೇಕು ಎಲ್ಲಿ ಇದರ ಅವಶ್ಯಕತೆ ಉಂಟಾಗುತ್ತೆ ಅನ್ನೋದನ್ನು ನೋಡೋಣ ಈಗ ಆವರಣ ಚಿಹ್ನೆ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ನೀರನ್ನು ವಿಭಜಿಸಿದರೆ ಆ ಆಮ್ಲಜನಕ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಅಲ್ಲಿ ಆವರಣದಲ್ಲಿ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ ಜಲಜನಕ ಆವರಣದಲ್ಲಿ ಹೈಡ್ರೋಜನ್ ಅಂತ ಕೊಟ್ಟಿದ್ದಾರೆ ಇವುಗಳು ಉತ್ಪತ್ತಿಯಾಗುತ್ತವೆ ಕೆಲವು ಸಾರಿ ಕೆಲವು ಪದಗಳು ಅರ್ಥವಾಗದೇ ಇರಬಹುದು ದಕ್ಷಿಣ ಕರ್ನಾಟಕದ ಕೆಲವು ಜನರಿಗೆ ಉತ್ತರ ಕರ್ನಾಟಕದ ಕೆಲವು ಪದಗಳು ದಿನ ಬೆಳಕೆ ಪದಗಳು ಅರ್ಥವಾಗದೇ ಇರಬಹುದು ಹಾಗೆ ಉತ್ತರ ಕರ್ನಾಟಕದ ಜನರಿಗೆ ದಕ್ಷಿಣ ಕರ್ನಾಟಕದ ಕೆಲವು ದಿನ ಬಳಕೆ ಪದಗಳು ಅರ್ಥವಾಗದೇ ಇರಬಹುದು ಆ ರೀತಿ ಲೇಖಕರಿಗೆ ಅನ್ನಿಸಿದಾಗ ಆವರಣದಲ್ಲಿ ಅದಕ್ಕೆ ಸಮಾನಾರ್ಥಕ ಪದವನ್ನು ಕೊಡೋ ಅಂಥ ಅಭ್ಯಾಸ ಇದೆ ಅದರ ಉದ್ದೇಶ ಅವರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹಾಗಾಗಿ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಆವರಣ ಚಿಹ್ನೆಯನ್ನು ಬಳಸಬೇಕು ಗೊತ್ತಾಯ್ತಾ ಮಕ್ಕಳೇ ನಾವಿನ್ಮೇಲೆ ಗದ್ಯವನ್ನು ಓದುವಾಗ ಇದನ್ನು ಗಮನಿಸ್ತೀವ ನೋಡೋಣ ವಿವರಣಾತ್ಮಕ ಚಿಹ್ನೆ ಎಲ್ಲಿ ಬಳಸ್ತೀವಿ ಇದನ್ನು ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಯಾವ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಒಂದು ಪದ ಕೊಟ್ಬಿಟ್ಟು ಅಲ್ಲಿ ಈ ರೀತಿ ವಿವರಣಾತ್ಮಕ ಚಿಹ್ನೆ ಹಾಕಿದಾಗ ಓ ಇದರ ವಿವರಣೆ ಮುಂದೆ ಇದೆ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ಮುಂದೆ ಇದೆ ಅಂತ ಅರ್ಥವಾಗುತ್ತೆ ನೋಡಿ ಇಲ್ಲೇ ಮೇಲುಗಡೆ ವಿವರಣಾತ್ಮಕ ಚಿಹ್ನೆ ಆದ ತಕ್ಷಣ ಅಲ್ಲೊಂದು ವಿವರಣಾತ್ಮಕ ಚಿಹ್ನೆ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯೆ ಮುಂದೆ ಇದೆ ಅನ್ನೋದು ಅರ್ಥ ಆಗುತ್ತೆ ಉದಾಹರಣೆಗೆ ಪಂಚಮಹಾವಾದ್ಯಗಳು ಅಂತ ಕೊಟ್ಟರು ಅಂದ್ಕೊಳ್ಳಿ ಆಗ ಅದು ಯಾವ್ಯಾವುದು ಅನ್ನೋದನ್ನು ಅದರ ಮುಂದೆ ವಿವರಿಸಿ ಹೇಳಬೇಕಾಗತ್ತೆ ಪಂಚಮಹಾವಾದ್ಯಗಳು ತಾಳ ಹಳಗ ಗಂಟೆ ಮೌರಿ ಸನಾದಿ ನೋಡಿ ಪಂಚಮಹಾವಾದ್ಯಗಳು ಅನ್ನೋದರ ವಿವರಣೆ ಅಲ್ಲಿ ವಿವರಣಾತ್ಮಕ ಚಿಹ್ನೆ ಆದ ನಂತರ ಬಂದಿದೆ ಗೊತ್ತಾಯ್ತ ಮಕ್ಕಳೇ ಯಾಕೆ ಈ ವಿವರಣಾತ್ಮಕ ಚಿಹ್ನೆಯನ್ನು ನಾವು ಬಳಸಬೇಕು ಅಂತ ಎಲ್ಲಿ ಬಳಸಬೇಕು ಅಂತ ಗೊತ್ತಾಯ್ತಾ ನೀವು ಈ ರೀತಿ ಲೇಖನಗಳನ್ನು ಬರೆಯುವಾಗ ಪ್ರಬಂಧವನ್ನು ಬರೆಯುವಾಗ ಈ ರೀತಿಯ ಲೇಖನ ಚಿಹ್ನೆಗಳನ್ನು ಬಳಸೋದನ್ನು ಅಭ್ಯಾಸ ಮಾಡಬೇಕು ಬೇರೆ ಲೇಖಕರು ಬಳಸಿರುವಂತಹ ಲೇಖನ ಚಿಹ್ನೆಗಳನ್ನು ಗಮನವಿಟ್ಟು ನೋಡಿ ಅದನ್ನು ಅನುಕರಣೆ ಮಾಡಬೇಕು ಈ ರೀತಿ ಅಭ್ಯಾಸ ಮಾಡೋಣ ಇನ್ನು ಅಲ್ಪ ವಿರಾಮ ಏನು ಅಲ್ಪವಿರಾಮ ಅಂದರೆ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಈ ಲೇಖನ ಚಿಹ್ನೆಯನ್ನು ಬಳಸಬೇಕು ಉದಾಹರಣೆಗೆ ನೋಡಿ ಬಟ್ಟೆ ಗಿರಣಿ ಅಲ್ಲಿ ಅಲ್ಪ ವಿರಾಮ ಹಾಕಿದರೆ ಇನ್ನು ಮುಂದೆ ಇದೆ ಅಂತ ಅರ್ಥ ರಟ್ಟು ಮತ್ತಲ್ಲೊಂದು ಅಲ್ಪ ವಿರಾಮ ಇದೆ ಪೆನ್ಸಿಲ್ ಅಲ್ಲೊಂದು ಅಲ್ಪ ವಿರಾಮ ಇದೆ ಬೆಂಕಿ ಕಡ್ಡಿ ಅದು ಮುಂದೆ ಅಲ್ಪ ವಿರಾಮ ಇಲ್ಲ ಅಂದರೆ ಈ ಮುಂದೆ ಇಲ್ಲ ಆ ಥರದ್ದು ಅಂತ ಅಂದರೆ ಆ ಥರ ಉದಾಹರಣೆಗಳಿಲ್ಲ ಅಂತ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಈ ವಾಕ್ಯದಲ್ಲಿ ಬಟ್ಟೆ ಗಿರಣಿ ರಟ್ಟು ಪೆನ್ಸಿಲ್ ಆದಮೇಲೆ ಈ ವಿರಾಮವನ್ನು ಬಳಸಲಾಗಿದೆ ಯಾಕೆ ಬಳಸಬೇಕು ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಎಷ್ಟೊಂದು ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಈ ಲೇಖನ ಚಿಹ್ನೆಯನ್ನು ಬಳಸೋದನ್ನು ಅಭ್ಯಾಸ ಮಾಡ್ಕೋಬೇಕು ಮಕ್ಕಳೇ ಆಗ ಆ ವಾಕ್ಯ ಅರ್ಥಪೂರ್ಣವಾಗುತ್ತೆ ಗೊತ್ತಾಯ್ತಾ ಮಕ್ಕಳೇ ನೀವೆಲ್ಲ ಅನೇಕ ಗಾದೆಗಳನ್ನು ಕೇಳಿರ್ತೀರ ಓದಿರ್ತೀರ ಅಂಥ ಕೆಲವು ಗಾದೆಗಳನ್ನು ಈಗ ನೆನಪು ಮಾಡ್ಕೋಣ ಈಗ ನಾನು ಒಂದು ಗಾದೆಯ ಅರ್ಧ ಭಾಗವನ್ನು ಹೇಳ್ತೀನಿ ನೀವು ಅದನ್ನು ಗೊಳಿಸ್ತೀರಾ ಪ್ರಯತ್ನ ಮಾಡೋಣ ಹಾಂ ಅಡಿಕೆಗೆ ಹೋದ ಮಾನ ಮುಂದಿಂದ ಹೇಳಿ ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಹೋದ ದೀರ್ಘ 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 ಅದೊಂದು ಇಲ್ಲೊಂದೇ ಒಂದು ಹೋದ ಅದೇ ಅಂದ್ಕೊಂಡೆ ನಾನು ಆಗಲೇ ಮೂರು ನಾಲ್ಕೈದು ಸರಿ ನಡೆದು ಹಾಂ ಇದು ಇದು ಹೋದ ಹೋದ ಇನ್ನಿನ್ನೇ ನೆಕ್ಸ್ಟ್ 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 ಹಾಂ ಇಲ್ಲಿ ಹೋ ದೀರ್ಘ ಹೋದ ಹೋದ ಹೌದಾ ದೀರ್ಘ ಅಷ್ಟೇ 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 ಹಾಂ ಆರು ನಿಮಿಷ ಆಯಿತು ಕರೆಕ್ಟ್ ಕರೆಕ್ಟ್ ಅಷ್ಟೇ ಅಷ್ಟೆ 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 ಮಹಾನ ಸರಿ 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 ಹಾ ಸರಿ ಕನ್ನಡದಲ್ಲಿ ಸಹಸ್ರಾರು ಗಾದೆಗಳಿವೆ ಮಕ್ಕಳೇ ಆ ರೀತಿಯ ಗಾದೆಗಳನ್ನು ಪೂರ್ಣಗೊಳಿಸೋ ಕೆಲಸವನ್ನು ಈಗ ಮಾಡೋಣ ನಾನು ಗಾದೆಯ ಅರ್ಧ ಭಾಗವನ್ನು ಹೇಳ್ತೀನಿ ನೀವು ಅದನ್ನು ಪೂರ್ಣಗೊಳಿಸಬೇಕು ಸಿದ್ಧವಾಗಿದ್ದೀರಾ ಇವೆಲ್ಲ ಕೇಳಿರೋಂಥ ಗಾದೆಗಳೇ ನಿಮಗೆ ಗೊತ್ತಿರೋವಂಥ ಗಾದೆಗಳೇ ನೋಡೋಣ ಅಡಿಕೆಗೆ ಹೋದ ಮಾನ ಪೂರ್ಣಗೊಳಿಸಿ ನೋಡೋಣ ಶಬಾಷ್ ಆಗಲೇ ಹೇಳ್ತಾ ಇದ್ದೀರಾ ನೀವೆಲ್ಲ ಏನು ಸರಿಯಾದ ಉತ್ತರ ಆನೆ ಕೊಟ್ಟರೂ ಬಾರದು ಶಬಾಷ್ ಹಾಂ ಮತ್ತೊಮ್ಮೆ ನೋಡೋಣ ಇನ್ನೊಂದು ಕುಣಿಯಲಾರದವಳು ನಗ್ತಿದ್ದೀರ ನೀವೆಲ್ಲ ಅಂದರೆ ಗೊತ್ತೋಯಿತು ಅಂತ ಅರ್ಥ ನಿಮಗೆ ಗೊತ್ತಿದೆ ಅಲ್ವಾ ಏನೋ ನೆಲ ಡೊಂಕು ಎಂದಳಂತೆ ಮತ್ತೊಂದು ಗಾದೆ ನೋಡೋಣ ಪಾಲಿಗೆ ಬಂದದ್ದು ಹೇಳಿ ನೋಡೋಣ ಪಂಚಾಮೃತ ಯುದ್ಧದಲ್ಲಿ ತೃಪ್ತಿಯನ್ನು ಪಡಬೇಕು ಆನಂದವನ್ನು ಪಡಬೇಕು ಅಂತ ಶಬಾಷ್ ಮತ್ತಷ್ಟು ಗಾದೆಗಳು ನೋಡೋಣ ಎತ್ತು ಏರಿ ಗೆಳೆಯಿತು ಮುಂದಿನ ಭಾಗ ಹೇಳಿ ನೋಡೋಣ ಹಾಂ ಕೋಣ ನೀರಿಗೆಯಿತು ಶಬಾಷ್ ಚೆನ್ನಾಗಿ ಹೇಳ್ತಿದಿರ ಮಕ್ಕಳೇ ಉಪ್ಪು ತಿಂದ ಮೇಲೆ ಜನಪ್ರಿಯವಾದ ಗಾದೆ ಅಲ್ವಾ ಮಕ್ಕಳೇ ಹಾಂ ನೀರು ಕುಡಿಯಲೇಬೇಕು ಚೆನ್ನಾಗಿ ಹೇಳಿದ್ರಿ ಮಣದಷ್ಟು ಮಾತಿಗಿಂತ ನೋಡೋಣ ಹೇಳಿ ಮುಂದಿನ ಭಾಗ ಹೇಳಿ ನೋಡೋಣ ಮಣದಷ್ಟು ಮಾತಿಗಿಂತ ತೊಲದಷ್ಟು ಕೃತಿ ಮೇಲೂ ಇಷ್ಟೊಂದು ಮಾತಾಡಿದ್ರ ಬದಲು ಸ್ವಲ್ಪನಾರು ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದು ಇದರ ಅರ್ಥ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವ ಮಕ್ಕಳೇ ಈ ಗಾದೆಗಳು ನಮ್ಮ ಬುದ್ಧಿಯನ್ನು ಚುರುಕುಗೊಳಿಸುತ್ತೆ ನಮ್ಮ ವ್ಯಕ್ತಿತ್ವವನ್ನು ಶುದ್ಧಗೊಳಿಸುತ್ತೆ ನಮಗೆ ಮಾರ್ಗದರ್ಶನ ಮಾಡುವಂಥ ಶಕ್ತಿ ಸಾಮರ್ಥ್ಯ ಈ ಪುಟಾಣಿ ಗಾದೆಗಳಲ್ಲಿವೆ ಇದನ್ನು ದಿನನಿತ್ಯ ನಮ್ಮ ಜೀವನದಲ್ಲಿ ಮಾತುಕತೆಯಲ್ಲಿ ಬಳಸೋದನ್ನ ಅಭ್ಯಾಸ ಮಾಡ್ಕೋಬೇಕು ಒಬ್ಬರು ಒಂದು ಸಣ್ಣ ಕಥೆ ಒಂದು ಮನೆ ಆ ಮನೆ ಮುಂದೆ ಒಬ್ಬ ಬಾಲಕ ಪುಟಾಣಿ ಬಾಲಕ ಆಟ ಆಡ್ತಿದ್ದ ಅವ್ರ ಮನೆಯಲ್ಲಿ ಒಂದು ಕುದುರೆಗಾಡಿ ಇತ್ತು ಆ ಕುದುರೆ ಗಾಡಿನ ಪ್ರತಿನಿತ್ಯ ನೋಡ್ತಾ ಇದ್ದ ಅದನ್ನು ಓಡಿಸುವಂಥ ಸಾರಥಿ ಬಣ್ಣ ಬಣ್ಣದ ಉಡುಪುಗಳನ್ನು ಹಾಕ್ಕೊಂಡಿರ್ತಿದ್ದ ಬಣ್ಣ ಬಣ್ಣದ ರುಮಾಲು ಕೈಯಲ್ಲಿ ಚಾಟಿ ಬಣ್ಣ ಬಣ್ಣದ ಬಟ್ಟೆ ಇವುಗಳೆಲ್ಲ ಹಾಕ್ಕೊಂಡಿರ್ತಿದ್ದ ಬಹಳ ಪ್ರಭಾವ ಬೀರಿದ್ರು ಹಾಂ ನಾನು ಇದೇ ಥರ ಆಗಬೇಕು ಜೀವನದಲ್ಲಿ ಅಂತ ಆ ಮಗು ಅಂದ್ಕೊಂಡಿತ್ತು ಭಾಳ ವರ್ಣರಂಜಿತವಾಗಿತ್ತು ಹಾಗಾಗಿ ಅವರ ತಂದೆ ಒಂದು ಸಾರಿ ಕೇಳಿದ್ರು ಮಗು ನರೇಂದ್ರ ನಿನ್ನ ಜೀವನದಲ್ಲಿ ಏನಾಗಬೇಕು ಅಂದ್ಕೊಂಡಿದೀಯಪ್ಪ ಅಂತ ಕೂಡಲೇ ಆ ಮಗು ಹೇಳ್ತು ಅಪ್ಪ ನಾನು ಈ ರೀತಿ ಕುದುರೆ ಓಡಿಸೋ ಅಂತ ಸಾರಥಿ ಆಗಬೇಕು ಕುದುರೆ ಗಾಡಿ ಓಡಿಸೋ ಸಾರಥಿ ಆಗಬೇಕು ಅಂತ ಹೇಳಿದ ತಕ್ಷಣ ಅವರ ತಂದೆ ವಿಶ್ವನಾಥ ದತ್ತರಿಗೆ ಭ್ರಮ ನಿರಸನ ಆಗೋಯಿತು ಏನಯ್ಯ ಹೀಗೆ ಹೇಳ್ತಿದ್ಯಾ ತಕ್ಷಣ ಅವರಮ್ಮ ಅಲ್ಲೇ ಇದ್ದರು ಅವರು ಓಡಿ ಬಂದರು ತಾಯಿ ಭುವನೇಶ್ವರಿ ಬಂದು ಹೇಳಿ ಮಗು ನರೇಂದ್ರ ನೀನು ಈ ಕುದುರೆಯ ಗಾಡಿಯನ್ನು ಓಡಿಸುವಂಥ ಸಾರಥಿನೇ ಆಗೋ ಅದೇ ಸಾಮಾನ್ಯ ಸಾರಥಿಯಲ್ಲ ಪಾರ್ಥ ಸಾರಥಿ ಆಗು ಪಾರ್ಥ ಸಾರಥಿ ಹೇಗೆ ಅರ್ಜುನನ ರಥಕ್ಕೆ ಶ್ರೀಕೃಷ್ಣ ಸಾರಥಿ ಆಗಿದ್ನೋ ಅಂಥ ಸಾರಥಿ ಆಗಬೇಕು ನಮ್ಮ ದೇಶವನ್ನು ಮುನ್ನಡೆಸುವಂಥ ಸಾರಥಿ ಆಗಬೇಕು ಅಂತ ತಾಯಿ ಭುವನೇಶ್ವರಿ ಮಗ ನರೇಂದ್ರನಿಗೆ ಹೇಳಿದ್ರು ವಿಶ್ವನಾಥ ದತ್ತರಿಗೂ ಹೌದು ಅನ್ನಿಸ್ತು ಆ ನರೇಂದ್ರನೇ ಮುಂದೆ ಬೆಳೆದು ದೊಡ್ಡವರಾಗಿ ಸ್ವಾಮಿ ವಿವೇಕಾನಂದರಾದರು ಭಾರತದ ಕೀರ್ತಿ ಪತಾಕೆಯನ್ನು ಇಡೀ ಜಗತ್ತಿಗೆ ಸಾರ್ದಂಥ ಶ್ರೇಷ್ಠ ಸಂತರಾದರು ಸನ್ಯಾಸಿಯಾದರು ನೋಡಿದ್ರ ಮಕ್ಕಳೇ ಚಿಕ್ಕ ವಯಸ್ಸಿನಲ್ಲೇ ನಾವು ಅಕಸ್ಮಾತ್ ನಕಾರಾತ್ಮಕವಾಗಿ ಆಲೋಚನೆ ಮಾಡಿದ್ರು ಅದನ್ನು ಸಕಾರಾತ್ಮಕವಾಗಿ ಅದನ್ನು ಸ್ಪಂದಿಸಬೇಕು ನಾವು ಅರ್ಥ ಆಯ್ತ ಮಕ್ಕಳೇ ಒಂದು ಸೋಮೇಶ್ವರ ಶತಕವನ್ನು ಗಮನಿಸೋಣ ನೀವೆಲ್ಲ ಓದಿರ್ತೀರ ಮಕ್ಕಳೇ ಮತ್ತೊಮ್ಮೆ ಇದನ್ನು ಸ್ಮರಣೆ ಮಾಡ್ಕೋಣ ಏನು ಉಡುರಾಜಂ ಕಳೆಗುಂದಿ ದಿಹನೆ ನೃಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಳೆಗರುಂ ಎತ್ತಾಗದೆ ಲೋಕದೊಳ್ ಮಿಡಿ ಪಣ್ಣಾಗದೆ ದೈವನೊಲ್ಮೆ ಇರಲ್ ಆ ಕಾಲಾನುಕಾಲಕ್ಕೆ ತಾಮ್ ಬಡವಂ ಬಲ್ಲಿದನಾಗನೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಎಷ್ಟು ಅರ್ಥಪೂರ್ಣವಾಗಿದೆ ಮಕ್ಕಳೇ ಈ ಒಂದು ಶತಕದ ಒಂದು ಪದ್ಯ ಇದರ ಅರ್ಥವನ್ನು ನೋಡೋಣ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಮಕ್ಕಳೇ ಉಡುರಾಜಂ ಕಳೆಗುಂದಿ ಪೆರ್ಚ ದಿಹನೇ ಉಡುರಾಜಂ ಅಂದರೆ ನಕ್ಷತ್ರಗಳ ಅಧಿಪತಿ ರಾಜ ಯಾರು ಚಂದ್ರ ಕೆಲವು ಸಾರಿ ತುಂಬ ಸಣ್ಣದಾಗಿರ್ತಾನೆ ನೋಡಿ ತುಂಬ ಕೆಲವು ಸಾರಿ ಅಮಾವಾಸ್ಯ ದಿನ ಕಾಣೋದೇ ಇಲ್ಲ ಹಾಗಂತ ಭ್ರಮನಿರಸನ ಆಗೋ ಅವಶ್ಯಕತೆ ಇಲ್ಲ ಧೈರ್ಯಗಡೋ ಅವಶ್ಯಕತೆ ಇಲ್ಲ ಆ ಉಡುರಾಜ ಕೂಡ ಕಳೆಗುಂದಿ ಮತ್ತೆ ಬೆಳಿತಾನೆ ಪೂರ್ಣ ಚಂದ್ರನಾಗ್ತಾನೆ ಅಂಥ ದಿನ ಬಂದೇ ಬರುತ್ತೆ ಅಲ್ವಾ ಮಕ್ಕಳೇ ನಾವು ಹಾಗೆ ಇವತ್ತು ಬಾಲಕರಾಗಿದ್ದೀವಿ ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತೀವಿ ಅನ್ನುವಂಥ ಕನಸನ್ನು ನಾವು ಕಾಣಬೇಕು ನೃಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ನೋಡಿ ಆಲದ ಮರದ ಬೀಜ ಆ ಹಣ್ಣಲ್ಲಿ ಬೀಜ ಸಣ್ಣಗಿರುತ್ತೆ ಸಾಸುವೆ ಕಾಳಗಿಂತ ಸಣ್ಣವಾಗಿರುವಂಥ ಆ ಬೀಜ ಮುಂದೆ ಅದು ಸಿಡಿದು ಮಣ್ಣಲ್ಲಿ ಬೆರೆತು ಬೆಳೆದು ಎಷ್ಟು ದೊಡ್ಡ ವೃಕ್ಷ ಆಗುತ್ತೆ ನೋಡಿ ಪೆರ್ಮರ ದೊಡ್ಡ ಮರ ಹಿರಿಯ ಮರ ಆಗೋದಕ್ಕೆ ಸಾಧ್ಯ ಇಲ್ಲವೇ ಖಂಡಿತ ಇದೆ ಮಕ್ಕಳೇ ಹಾಗೆ ಎಳೆಗರಂ ಎತ್ತಾಗತ್ತೆ ಎಷ್ಟು ಪುಟಾಣಿಕರು ಇದಕ್ಕೇನಾಗುತ್ತೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕಾಲ ಕಾಲ ಬೆಳೀತಾ 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 ಎತ್ತಾಗತ್ತೆ ಅಲ್ವಾ ಹಾಗೆ ಮಿಡಿ ಪಣ್ಣಾಗದೆ ನೋಡಿ ಆ ಮಾವಿನಕಾಯಿ ಮಿಡಿ ಎಷ್ಟು ಸಣ್ಣದಾಗಿದೆ ಅಯ್ಯೋ ಈ ಪೀಚಾಗಿದೆಯಲ್ಲ ಮಿಡಿಯಾಗಿದೆಯಲ್ಲ ಅಂದ್ಕೊಳ್ಳೋ ಹೊತ್ತಿಗೆ ಕಾಲ ಹಾಗೇ ಕಳೆದು ರಸಪೂರಿ ಹಣ್ಣಾಗತ್ತೆ ಪಕ್ವವಾಗತ್ತೆ ಫಲವಾಗುತ್ತೆ ಅದಕ್ಕೆ ಕಾಲ ಬೇಕು ಬಡವಂ ಬಲ್ಲಿದನಾಗನೆ ಅಯ್ಯೋ ಬಡವಾಗಿದ್ದೀನಿ ಅಂತ ಕೊರಗೋ ಅವಶ್ಯಕತೆ ಇಲ್ಲ ನಿರಂತರವಾದ ಪ್ರಯತ್ನದಿಂದ ಎಲ್ಲರೂ ಕೂಡ ಬಲ್ಲಿದರಾಗಬಹುದು ಶ್ರೀಮಂತರಾಗಬಹುದು ಅಲ್ವೇ ಮಕ್ಕಳೇ ನೋಡಿ ಮತ್ತೊಮ್ಮೆ ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ ನೃಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಳೆಗರುಂ ಎತ್ತಾಗದೆ ಲೋಕದೊಳ್ ಮಿಡಿ ಪಣ್ಣಾಗದೆ ದೇವನೊಲ್ಮೆ ಇರಲ್ ಆ ಕಾಲಾನುಕಾಲಕ್ಕೆ ತಾಮ್ ಬಡವಂ ಬಲ್ಲಿದನಾಗನೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಪ್ರಯತ್ನದಿಂದ ಎಲ್ಲವೂ ಸಿದ್ಧಿಸುತ್ತೆ ಅನ್ನೋದನ್ನು ಮಕ್ಕಳು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ ಈ ಒಂದು ಒಗಟನ್ನು ಬಿಡಿಸ್ಬಿಡೋಣ ಹಾಂ ಪಟ್ಟಣವಿರುವವು ಮನೆಗಳೇ ಇಲ್ಲ ನದಿಗಳು ಇರುವವು ನೀರಿಲ್ಲ ಪರ್ವತವಿರುವವು ಕಲ್ಲುಗಳಿಲ್ಲ ಕಾಡುಗಳಿರುವವು ಮರವಿಲ್ಲ ಆಲೋಚನೆ ಮಾಡಿ ನೋಡೋಣ ಮಕ್ಕಳೇ ಈ ರೀತಿಯ ಒಗಟುಗಳು ಬೇಕಾದಷ್ಟಿವೆ ನೋಡಿ ಅನೇಕ ಪುಸ್ತಕಗಳು ಒಗಟುಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳು ಇದನ್ನು ಬಿಡುಗಡೆ ಮಾಡ್ತಾನೇ ಇದೆ ನೋಡಿ ಇಲ್ಲೊಂದು ಪುಸ್ತಕ ಇದೆ ಎಷ್ಟು ಚೆನ್ನಾಗಿದೆ ಒಗಟು ಬಿಡಿಸೋ ಜಾಣ ಎಣಿಸೋ ಗುರುರಾಜ್ ಬೆಣಕಲ್ ಅವರು ಬರೆದಿರುವಂಥದ್ದು ಪುಸ್ತಕ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಈ ರೀತಿಯ ಒಗಟುಗಳು ಬೇಕಾದಷ್ಟು ಪುಸ್ತಕಗಳಿವೆ ಅದನ್ನು ಅಧ್ಯಯನ ಮಾಡಬೇಕು ಹಾಗೆ ಸರ್ವಜ್ಞನ ವಚನಗಳು ಶ್ರೀ ಉತ್ತಂಗಿ ಚೆನ್ನಪ್ಪ ಅವರು ಸಂಪಾದಿಸಿರುವಂಥ ಸರ್ವಜ್ಞನ ವಚನಗಳು ಪುಸ್ತಕ ಸಹಸ್ರಾರು ಸರ್ವಜ್ಞನ ವಚನಗಳಿವೆ ಇದನ್ನು ಪ್ರತಿನಿತ್ಯ ಒಂದು ಕಲಿತಾ ಹೋದರೆ ಎಷ್ಟೊಂದು ಬುದ್ಧಿವಂತರಾಗ್ತೀವಲ್ವ ಮಕ್ಕಳೇ ವಿದ್ಯಾವಂತರಾಗ್ತೀವಲ್ವಾ ಈ ರೀತಿ ಪುಸ್ತಕಗಳನ್ನು ಅಭ್ಯಾಸ ಮಾಡೋಣ ಅಧ್ಯಯನವನ್ನು ಮಾಡೋಣ ಉತ್ತರ ಹೊಳೀತಾ ಇದಕ್ಕೆ ಪಟ್ಟಣವಿರುವವು ಮನೆಗಳೇ ಇಲ್ಲ ನದಿಗಳು ಇರುವವು ನೀರಿಲ್ಲ ಪರ್ವತವಿರುವವು ಕಲ್ಲುಗಳಿಲ್ಲ ಕಾಡುಗಳಿರುವವು ಮರವಿಲ್ಲ ಉತ್ತರ ಗೊತ್ತಾಗೋಯ್ತು ನಿಮಗೆ ಜಾಣ ಮಕ್ಕಳು ಶಬಾಷ್ ಉತ್ತರ ನೋಡೋಣ ಭೂಪಟ ಅಥವಾ ನಕ್ಷೆ ಭಾಳ ಸಂತೋಷ ಆಗ್ತಿದೆ ಮಕ್ಕಳಿಗೆ ಎಷ್ಟು ಉತ್ಸಾಹದಿಂದ ಎಷ್ಟು ಸಂತೋಷದಿಂದ ನೀವು ತರಗತಿಯಲ್ಲಿ ಪಾಲ್ಗೊಳ್ತಾ ಇದ್ದೀರ ನೋಡಿ ಪಟ್ಟಣವಿರುವವು ಮನೆಗಳೇ ಇಲ್ಲ ಅಲ್ಲಿ ಪಟ್ಟಣಗಳು ಕಾಣಿಸುತ್ತೆ ಬೇರೆ 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 ನಗರಗಳೆಲ್ಲ ಕಾಣಿಸುತ್ತೆ ಆ ಭೂಪಟದಲ್ಲಿ ಮನೆಗಳಿದೆಯಾ ಇಲ್ಲ ನದಿಗಳಿರುವವು ನೀರಿಲ್ಲ ಅನೇಕ ನದಿಗಳನ್ನ ತೋರಿಸಿರ್ತಾರೆ ಇಲ್ಲಿಂದ ಹರಿಯುತ್ತೆ ಇಲ್ಲಿ ಹುಟ್ಟುತ್ತೆ ಇಲ್ಲಿ ಹರಿಯುತ್ತೆ ಅಂತ ಭೂಪಟದಲ್ಲಿ ಆದರೆ ನೀರಿದೆಯಾ ಇಲ್ಲ ಪರ್ವತಗಿಳುಗಳಿರುವವು ಪರ್ವತವಿರುವವು ಕಲ್ಲುಗಳಿಲ್ಲ ಹಿಮಾಲಯ ಪರ್ವತ ಇದೆ ಬೇರೆ ಬೇರೆ ಪರ್ವತಗಳೆಲ್ಲ ಇವೆ ಆದರೆ ಕಲ್ಲು ಆ ಭೂಪಟದಲ್ಲಿ ಇದೆಯಾ ಇಲ್ಲ ಕಾಡುಗಳಿರುವವು ಮರವಿಲ್ಲ ಹಾಗಾದರೆ ಉತ್ತರ ಯಾವುದು ಆಗಲೇ ಹೇಳಿದ ಹಾಗೆ ಭೂಪಟ ಅಥವಾ ನಕ್ಷೆ ಶಬಾಷ್ ಪ್ರೀತಿಯ ಮಕ್ಕಳೇ ನಾವೆಲ್ಲ ಕಲಿತಾ ಇರಬೇಕು ಕಲಿತವನು ನೀನೆಂಬ ಜಂಬ ನಿನಗೆ ಕೈಯ ಕಲಿಪುರುಷ ಹಗಲಿರುಳು ಕಲಿಯುತ್ತಲಿಹನು ಕಲಿಯುಗದ ಮರ್ಮವಿದು ಕಲಿತು ಕಲಿಸಲು ಬೇಕು ಕಲಿವಿಗೆಲ್ಲಿದೆ ಕೊನೆಯು ಮುದ್ದುರಾಮ ಅನ್ನೋ ಹಾಗೆ ಈ ಕಲಿಕೆಗೆ ಕೊನೆ ಅನ್ನೋದೇ ಇಲ್ಲ ರಾಮಕೃಷ್ಣ ಪರಮಹಂಸರೇ ಹೇಳುತ್ತಿದ್ದರು ನಾನು ಬದುಕಿರುವವರೆಗೂ ಕಲಿಯುತ್ತೇನೆ ಪ್ರೀತಿಯ ಮಕ್ಕಳೇ ನಾವೆಲ್ಲ ಚೆನ್ನಾಗಿ ಕಲಿಯುವಂಥ ಒಂದು ಪ್ರತಿಜ್ಞೆಯನ್ನು ಸಂಕಲ್ಪವನ್ನು ಮಾಡೋಣ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ ನಮಸ್ಕಾರ ಕಲಿಯೋಣ కలికొసీ జొతేగూడి హెచ్చోణ సంతసది కలియో నమ్మ ఈ క్లసినలి